ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮನೆ ಮೇಲೆ ಕಲ್ಲು ತೂರಾಟದ ಘಟನೆಯನ್ನು ಖಂಡಿಸಿ ಇಂದು ಕಾಂಗ್ರೆಸ್ ಪಾದಯಾತ್ರೆ ನಡೆಸಿ ಪ್ರತಿಭಟನೆ ನಡೆಸಿದೆ. ಈ ವೇಳೆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲಾಗುತ್ತೆ ಅಂತ ಸುದ್ದಿ ಹರಡಿದ್ದು, ಬಿಜೆಪಿ ಕಚೇರಿಯಲ್ಲಿ ಭದ್ರತೆಯನ್ನು ನಡೆಸಲಾಗಿದೆ. ಶಾಸಕ ವೇದವ್ಯಾಸ್ ಕಾಮತ್ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಕಚೇರಿಗೆ ಭದ್ರತೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ವೆಲೆನ್ಸಿಯಾದ ಐವನ್ ಡಿಸೋಜಾ ಮನೆಯಿಂದ ಕಂಕನಾಡಿ ತನಕ ಮೆರವಣಿಗೆ ನಡೆಸಿ ಪ್ರತಿಭಟನೆ ಅಂತ್ಯಗೊಳಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿ ಮುತ್ತಿಗೆ ಹಾಕಲು ಬಾರದ ಕಾಂಗ್ರೆಸ್ ಬಗ್ಗೆ ಲೇವಡಿ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್, ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಇನ್ನೊಂದು ಜನ್ಮ ಪಡೆದು ಬರಬೇಕು. ನಾವು ಕಲ್ಲನ್ನು ಪೂಜಿಸುವವರು, ನಾವು ಕಲ್ಲು ಎಸೆಯುವುದಿಲ್ಲ, ಬದಲಾಗಿ ಚಪ್ಪಲಿಯಲ್ಲಿ ಹೊಡೆಯುತ್ತೇವೆ ಅಂತ ಹೇಳಿಕೆ ನೀಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಕಚೇರಿಗೆ ಮುಚ್ಚಿಗೆ ಹಾಕುವ ಮುಂಚೆ ಪುನರಪಿ ಜನ್ಮವನ್ನು ತಾಳಿ ಬರಬೇಕು. ನೀವು ನೆನಪಿಡಿ, ಪುನರಪಿ ಜನ್ಮವನ್ನು ತಾಳಿ ಬರಬೇಕು. ನಾನು ಒಂದು ಮಾತಲ್ಲಿ ಐವನ್ ಅವರಿಗೆ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕಲ್ಲು ಹೊಡೆಯುವವರು ಬಿಜೆಪಿಯವರು, ಸಂಘ ಪರಿವಾರದವರು ಅಂತ ಹೇಳುವ ರೀತಿಯಲ್ಲಿ ಹೇಳ್ತೀರಿ ಸ್ವಾಮಿ. ನಾವು ಕಲ್ಲು ಹೊಡೆಯುವರಲ್ಲ, ನಾವು ಕಲ್ಲನ್ನು ಪೂಜಿಸುವವರು, ನಾವು ಚಪ್ಪಲಿಯಿಂದ ಹೊಡೆಯುವವರು ನಿಮ್ಗೆ.